ಕನ್ನಡ ಚಿತ್ರರಂಗದ ಯುವ ಚಕ್ರವರ್ತಿ ಎಂದೇ ಖ್ಯಾತರಾಗಿದ್ದ ಚಿರಂಜೀವಿ ಸರ್ಜಾ ಅವರ ಹಠಾತ್ ನಿಧನ ಅವರ ಕುಟುಂಬಕ್ಕೆ ಪತ್ನಿ ಮೇಘನರಾಜ್ ಕುಟುಂಬಕ್ಕೆ ಹಾಗೂ ಇಡೀ ಚಿತ್ರರಂಗಕ್ಕೆ ಆಘಾತ ಉಂಟುಮಾಡಿತ್ತು ಅವರ ನಿಧನವು ಅವರ ಅಭಿಮಾನಿಗಳ ಹೃದಯದಲ್ಲಿ ಆಳವಾದ ನೋವನ್ನ ನೀಡಿತ್ತು ಮತ್ತು ರಾಜ್ಯದ ಅನೇಕ ಜನರು ಬೇಸರವನ್ನ ವ್ಯಕ್ತಪಡಿಸಿ ಸರ್ಜಾ ಕುಟುಂಬಕ್ಕೆ ಸಂತಾಪ ಮತ್ತು ಸಹಾನುಭೂತಿಯನ್ನ ವ್ಯಕ್ತಪಡಿಸಿದರು ಚಿರು ನಿರ್ಗಮಿಸಿ ಸುಮಾರು ಐದು ತಿಂಗಳ ನಂತರ ಮೇಘನರಾಜ್ ಅವರಿಗೆ ಮಗನಿಗೆ ಜನ್ಮ ನೀಡಿದ್ರು ಅದು ಸರ್ಜಾ ಕುಟುಂಬಕ್ಕೆ ಮಾತ್ರವಲ್ಲದೆ ಕರ್ನಾಟಕದ ಜನತೆಗೂ ಅಪಾರ ಸಂತಸ ತಂದಿತ್ತು ಅವರ ಮಗುವಿನ ಜನನವು ಚಿರು ಅವರೇ ವಾಪಸ್ ಬಂದರೇನು ಎನಿಸುವಂತಿತ್ತು ಕಂಡುಬಂದಿತ್ತು ಇದೀಗ ಕೆಲ ವರ್ಷಗಳ ವಿರಾಮದ ನಂತರ ಮೇಘನರಾಜ್ ಇದೀಗ ಚಿತ್ರರಂಗಕ್ಕೆ ಮರಳಿದ್ದಾರೆ ಮತ್ತು ಅವರ ಮುಂಬರುವ ಚಲನಚಿತ್ರ ತತ್ಸಮ ತದ್ಭವ ಈಗಾಗಲೇ ಸಾಕಷ್ಟು ಕುತೂಹಲವನ್ನು ಕೂಡ ಸೃಷ್ಟಿಸಿದೆ ಚಿತ್ರದ ಫಸ್ಟ್ ಪೋಸ್ಟರ್ ಪೋಸ್ಟರನ್ನು ನೂರಕ್ಕೂ ಹೆಚ್ಚು ನಟ ನಟಿಯರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡಿದ್ದು ಅಭಿಮಾನಿಗಳಿಂದ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ಇದಲ್ಲದೆ ಮೇಘನರಾಜ್ ಎರಡು ಇಂಡಸ್ಟ್ರಿಗಳಲ್ಲಿ ಜನಪ್ರಿಯ ನಟಿಯಾಗಿರುವುದರಿಂದ ಫಸ್ಟ್ ಪೋಸ್ಟರ್ ಪೋಸ್ಟರನ್ನು ಕನ್ನಡದಲ್ಲಿ ಮಾತ್ರವಲ್ಲದೆ ಮಲಯಾಳಂನಲ್ಲೂ ಕೂಡ ಬಿಡುಗಡೆ ಮಾಡಲಾಗಿತ್ತು ಚಿತ್ರ ಅಭಿಮಾನಿಗಳಿಂದ ಹೆಚ್ಚು ನಿರೀಕ್ಷಿತವಾಗಿದೆ ಮತ್ತು ಮೂವತ್ತಕ್ಕೂ ಹೆಚ್ಚು ದೇಶಗಳ ಕನ್ನಡ ಮತ್ತು ಇತರ ಸಂಸ್ಥೆಗಳು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಫಸ್ಟ್ಲುಕ್ ಪೋಸ್ಟರನ್ನು ಹಂಚಿಕೊಳ್ಳುವ ಮೂಲಕ ಚಿತ್ರವನ್ನು ಪ್ರೋತ್ಸಾಹಿಸಿದ್ದಾರೆ ಇತ್ತೀಚೆಗೆ ಮೇಘನರಾಜ್ ಮತ್ತು ಚಿತ್ರದ ನಿರ್ಮಾಪಕ ಪನ್ನಗಾಬರನ್ ಅವರು ಹೊಸ ಅಂಗಡಿಯ ಉದ್ಘಾಟನಾ ಸಮಾರಂಭದಲ್ಲಿ ಕಾಣಿಸಿಕೊಂಡರು ಅಲ್ಲಿಯವರು ಎರಡು ಕೋಟಿ ಬಿಎಂಡಬ್ಲ್ಯೂ ಕಾರಿನಲ್ಲಿ ಆಗಮಿಸಿದರು ಕಾರಿನಿಂದ ಇಳಿದು ಬರುವಾಗ ಮೇಘನ ಮುಖದಲ್ಲಿ ನೋವಿತ್ತು ಆದರೆ ಎಲ್ಲವನ್ನ ಮರೆಮಾಚಿ ನಗುತ್ತಲೇ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು ಸದ್ಯಕ್ಕೆ ತತ್ಸಮ ತದ್ಭವ ಯಾವಾಗ ತೆರೆಗೆ ಬರಲಿದೆ ಎಂಬುದನ್ನು ತಿಳಿಸಿಲ್ಲ ಆದರೆ ಅಭಿಮಾನಿಗಳು ಅವರ ಬಿಡುಗಡೆಗಾಗಿ ಕಾತರದಿಂದ ಕಾಯ್ತಿದ್ದಾರೆ ಮೇಘನರಾಜ್ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಆಗಿದ್ದು ಈ ಸಿನಿಮಾದ ಮೂಲಕ ಅಂದಮೇಲೆ ಆ ಸಿನಿಮಾದ ಕುರಿತಾಗಿ ಅಭಿಮಾನಿಗಳಲ್ಲಿ ಕುತೂಹಲ ಮತ್ತು ನಿರೀಕ್ಷೆಗಳು ಹೆಚ್ಚಾಗಿವೆ ಇನ್ನು ಈ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು